ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ದಿನಗಳ ಕಾಲ ಕರ್ನಾಟಕ ಪ್ರವಾಸವನ್ನು ಕೈಗೊಂಡಿದ್ರು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರುವಂಥದ್ದು ಇನ್ನು ಮೈಸೂರಿಗೆ ಭೇಟಿ ನೀಡಿದ್ರ ಹಿಂದೆ ರಾಜಕೀಯ ರಣತಂತ್ರ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನೇ ಹೇಳ್ತೀರಾ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಮೈಸೂರಿಗೆ ಏನು ಎರಡು ದಿನಗಳ ಕಾಲ ಪ್ರವಾಸವನ್ನು ಮಾಡಿದರು ಈ ವಿಚಾರವಾಗಿ ಸಾಕಷ್ಟು ರೀತಿಯಾದಂತಹ ಒಂದು ರಾಜಮಟ್ಟದ ಚರ್ಚೆಗಳು ಅಥವಾ ದೇಶಮಟ್ಟದ ಚರ್ಚೆಗಳಾಗ್ತವೆ ಭಾಳ ಪ್ರಮುಖವಾಗಿ ಏನು ನಾವು ರಾಜಕೀಯವಾಗಿ ಯೋಚನೆ ಮಾಡೋದಾದರೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಏನು ತನ್ನ ಒಂದು ಶಕ್ತಿ ಏನಿದೆ ಅದು ಸಾಕಷ್ಟು ಕಡಿಮೆ ಇರತಕ್ಕಂಥದ್ದು ಯಾಕಂದರೆ ಕರ್ನಾಟಕದಾದ್ಯಂತ ನಾವು ಯೋಚನೆ ಮಾಡೋದಾದರೆ ಕಾವೇರಿಯಿಂದ ತುಂಬಿಯವರಿಗೆ ಬಿ ಜೆ ಪಿ ತನ್ನ ಅಜಾನುಭಾವವನ್ನು ಏನು ಬೆಳೆಸಿತ್ತು ಆದರೆ ಪ್ರಸಕ್ತ ಬಿ ಜೆ ಪಿಲ್ ಬೆಳವಣಿಗೆಗಳೇನಿದೆ ಏನು ಯಡಿಯೂರಪ್ಪನವರ ಒಂದು ಅಧಿಕಾರವನ್ನು ಕೈಗೆ ಕೆಳಗಿಳಿಸಿರ್ಬೋದು ಅಥವಾ ವಿಜೇಂದ್ರ ಅವರ ಒಂದು ಎಮ್ ಎಲ್ ಸಿ ಸ್ಥಾನದಲ್ಲಿ ಅವರಿಗೆ ಕೊಡದೇ ಇರ್ಬೋದು ಹೀಗೆ ಅನೇಕ ರೀತಿಯಾದಂತಹ ಸಚಿವ ಸಂಪುಟ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನ ಇರ್ಬೋದು ಇವೆಲ್ಲ ವಿಚಾರದಲ್ಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಹಾಗೂ ರಾಜ್ಯದಲ್ಲೂ ಕೂಡ ಬಿ ಜೆ ಪಿಗೆ ಶಕ್ತಿ ಕುಂತ ಬರ್ತಾ ಇರ್ತಕ್ಕಂಥದ್ದು ಆದರೆ ಪ್ರಧಾನಮಂತ್ರಿಗಳ ಭೇಟಿಯ ನಂತರ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಹುರುಪು ಕೂಡ ಮೂಡಿರತಕ್ಕಂಥದ್ದು ಹಾಗೂ ಮೈಸೂರು ಭಾಗದಲ್ಲಿ ಬಹಳ ಪ್ರಮುಖವಾಗಿ ಮೈಸೂರು ಭಾಗದ ರಾಜಕೀಯ ಚಿತ್ರಣವನ್ನು ನಾವು ಗಮನಿಸೋದಾದರೆ ರಾಜಕೀಯವಾಗಿ ಮೈಸೂರಿನ ಜನ ಒಂದು ಪಕ್ಷದ ಪರವಾಗಿ ಏನು ವಾಲ್ ಒಲಿಲ್ಲ ಯಾಕಂದರೆ ಇಲ್ಲಿ ಪಕ್ಷದ ರಾಜಕಾರಣಗಿಂತ ವ್ಯಕ್ತಿಯ ರಾಜಕಾರಣ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಪ್ರಚಲಿತ ಆಗಿದೆ ವ್ಯಕ್ತಿಯ ವರ್ಚಸ್ಸು ಹಾಗೂ ಏನು ಜಾತಿ ಲೆಕ್ಕಾಚಾರಗಳು ಕೂಡ ಹಳೆ ಮೈಸೂರು ಭಾಗದಲ್ಲಿ ಏನು ಪ್ರವರ್ಧಮಾನಕ್ಕೆ ಬರ್ತಾ ಬರ್ತಾಯಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನು ಮೋದಿಯವರು ಏನು ಭೇಟಿ ನೀಡಿರತಕ್ಕಂಥದ್ದು ಹೀಗಾಗಿ ಬಿ ಜೆ ಪಿಯನ್ನು ಬಲಿಷ್ಠಗೊಳಿಸುವಂಥ ನಿಟ್ಟಿನಲ್ಲಿ ಮೈಸೂರು ಮಂಡ್ಯ ಭಾಗಗಳಲ್ಲಿ ಏನು ಬಿ ಜೆ ಪಿ ಆಪರೇಷನ್ ಕಮಲವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಏನು ಈಗಾಗಲೇ ಏನು ಜಗಜ್ಜಾಹೀರಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಿನ್ನೆ ನಡೆದಂತಹ ಪ್ರಮುಖವಾದಂತಹ ಒಂದು ರಾಜಕೀಯ ಬೆಳವಣಿಗೆ ಅಂತಂದರೆ ಈ ಮೋದಿಯವರ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಪಕ್ಷವನ್ನು ಪಕ್ಷದ ಜನಪ್ರತಿನಿಧಿಗಳು ಹೊರತುಪಡಿಸಿದ್ರೆ ಬೇರೆ ಪಕ್ಷದ ಜನಪ್ರತಿನಿಧಿಗಳು ಯಾರೂ ಕೂಡ ವೇದಿಕೆಯು ಕೂಡ ಹಂಚಿಕೊಂಡಿರಲಿಲ್ಲ ಆದರೆ ಜೆ ಡಿ ಎಸ್ನಲ್ಲಿ ಅಸಮಾಧಾನಗೊಂಡಂತಹ ಅತೃಪ್ತಗೊಂಡಂತಹ ಜೆ ಡಿ ಎಸ್ನ ಶಾಸಕರಾಗಿರುವಂತಹ ಜಿ ಟಿ ದೇವೇಗೌಡರು ಮೋದಿಯ ಆಗಮನವನ್ನು ಸ್ವಾಗತಿಸೋದಕ್ಕೆ ಖುದ್ದು ಮುಂದಾಗಿರ್ತಾರೆ ಹಾಗೂ ಮೋದಿಯವರನ್ನು ಭೇಟಿ ಮಾಡಿ ಮೈಸೂರಿಗೂ ಕೂಡ ಏನು ಸ್ವಾಗತವನ್ನು ಬಯಸ್ತಾರೆ ತದಾದ ನಂತರ ಚಾಮುಂಡಿ ಬೆಟ್ಟದಲ್ಲಿ ನಡೆದಂತಹ ಒಂದು ದೇವಿಯ ದರ್ಶನದವರೆಗೂ ಕೂಡ ಮೋದಿಯವರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿ ಜಿ ಟಿ ದೇವೇಗೌಡರು ಇರ್ತಾರೆ ಈ ಒಂದು ರಾಜಕೀಯ ಬೆಳವಣಿಗೆ ಏನಿದೆ ಇದು ರಾಜಕೀಯ ಲೆಕ್ಕಾಚಾರಗಳಿಗೂ ಕೂಡ ಸಾಕಷ್ಟು ಪುಷ್ಟಿ ನೀಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ಬಿ ಜೆ ಪಿಗೆ ಜಿ ಡಿ ದೇವೇಗೌಡರು ವಾಳ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಈ ಹಿಂದೆ ಎರಡು ಸಾವಿರದ ಆರರ ಸಮ್ಮಿಶ್ರ ಸರ್ಕಾರದ ನಂತರ ಜಿ ಡಿ ದೇವೇಗೌಡರು ಕೂಡ ಏನು ಬಿ ಜೆ ಪಿಯ ಸೇರ್ಪಡೆಯಾಗಿದ್ದರು ಬಿ ಜೆ ಎರಡು ಸಾವಿರದ ಎಂಟರಲ್ಲೂ ಕೂಡ ಬಿ ಜೆ ಪಿಯಿಂದ ಸ್ಪರ್ಧೆಯನ್ನು ಕೂಡ ಹುಣಸೂರಿನಲ್ಲಿ ಸ್ಪರ್ಧೆ ಮಾಡಿದರು ತದಾದ ನಂತರ ಅವರ ರಾಜಕೀಯ ಬೆಳವಣಿಗೆಯಲ್ಲಿ ಕೆ ಡಿ ಬಿ ಚೇರ್ಮನ್ ಕೂಡ ಆಗಿದ್ದರು ಆಗಲೂ ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಗುಡಿಗೆ ಅಂತೇಳಿ ಜೆ ಡಿ ಎಸ್ ಕೂಡ ಸೇರಿದರು ಆಗ ಚಾಮುಂಡೇಶ್ವರಿಂದ ಎರಡು ಬಾರಿ ಸತತವಾಗಿ ಎಮ್ ಎಲ್ ಎ ಆಗಿ ಬರ್ತಾ ಇದ್ದಾರೆ ಆದರೆ ಎರಡು ಸಾವಿರದ ಎಂಟರ ಬಿ ಜೆ ಪಿಗೂ ಎರಡು ಸಾವಿರದ ಇಪ್ಪತ್ತ್ಮೂರ ಮೂರರ ಮೋದಿಯವರ ಬಿ ಜೆ ಪಿಗೆ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸಗಳಿದೆ ಇವೆಲ್ಲ ಲೆಕ್ಕಾಚಾರಗಳನ್ನು ಕೂಡ ಜಿ ಟಿ ದೇವೇಗೌಡರು ಇರ್ತಕ್ಕಂಥದ್ದು ಹೀಗಾಗಿ ಪ್ರತಿಯೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಅಭ್ಯರ್ಥಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಲೀಡ್ ತೆಗೆದುಕೊಳ್ತಾರೆ ಹೀಗಾಗಿ ಇವೆಲ್ಲರ ಬೆಳವಣಿಗೆಯಲ್ಲಿ ಜಿ ಟಿ ದೇವೇಗೌಡರ ಒಂದು ಅವರ ಕೌಟುಂಬಿಕ ವಿಚಾರದಲ್ಲಿ ಆದಂಥ ಒಂದು ಘಟನೆ ಏನಿತ್ತು ಅವರ ಮೊಮ್ಮಗಳ ನಿಧನ ಏನಿತ್ತು ಆ ವಿಚಾರದಲ್ಲೂ ಕೂಡ ಬಿ ಜೆ ಪಿಯ ನಾಯಕರ ಪೆರೇಡ್ ಏನಿತ್ತು ಅದರ ಜೊತೆ ಮೋದಿಯವರು ಸ್ವತಃ ಪತ್ರವನ್ನು ಬರೀತಾರೆ ಭಾವನಾತ್ಮಕವಾದ ಪತ್ರ ಈ ಜಿ ಟಿ ದೇವೇಗೌಡರು ಕೂಡ ಪ್ರತಿಯಾಗಿ ಭಾವನಾತ್ಮಕ ಪತ್ರವನ್ನು ಬರೀತಾರೆ ಇವೆಲ್ಲರ ಬೆಳವಣಿಗೆಯಲ್ಲಿ ಜಿ ಟಿ ದೇವೇಗೌಡರು ಕೂಡ ಏನು ಬಿ ಜೆ ಪಿಗೆ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಇದು ಕೂಡ ಒಂದು ರಾಜಕೀಯವಾಗಿ ಲೆಕ್ಕಾಚಾರ ಮತ್ತೊಂದು ರಾಜಕೀಯ ಲೆಕ್ಕಾಗಿ ರಂಗಸ್ವಾಮಿ ಅವರೇ ನೆಕ್ಸ್ಟು ಅಂದರೆ ಈಗ ರಾಮದಾಸ್ ಅವರು ಕೂಡ ಪಿಯ ಆಂತರಿಕ ಬಿಜೆಪಿಯಲ್ಲಿ ಸಾಕಷ್ಟು ಜನ ಅವ್ರಿಗೆ ಏನು ರಾಜಕೀಯವಾಗಿ ಶತ್ರುಗಳು ಅಥವಾ ಅವರ ಬಿಜೆಪಿಯಲ್ಲಿ ಅತೃಪ್ತರು ಕೂಡ ಜಾಸ್ತಿ ಇದ್ದಾರೆ ನಿನ್ನೆ ನಡೆದಂತ ಬೆಳವಣಿಗೆ ಬಗ್ಗೆ ನೀವೇ ಹೇಳ್ತೀರಾ ರಂಗಸ್ವಾಮಿ ಅವರೇ ಹೌದು ಯಶಸ್ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದ ಬಳಿಕ ಸಾಕಷ್ಟು ಒಂದು ರೀತಿ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳು ನಡೆದಿವೆ ಅಂತ ಹೇಳ್ಬೋದು ಬಿಜೆಪಿಯ ಆಂತರಿಕ ವಲಯಕ್ಕೆ ಬರೋದಾದರೆ ಶಾಸಕ ರಾಮ ರಾಮದಾಸ್ ಅತ್ಯಂತ ಹಿರಿಯ ಶಾಸಕರು ಯಾವುದೇ ಸಂದರ್ಭದಲ್ಲೂ ಕೂಡ ಬಿಜೆಪಿ ಎರಡು ಭಾಗ ಆಗಿ ಕೆಜೆಪಿ ಉದಯ ಆದಂತ ಸಂದರ್ಭದಲ್ಲೂ ಕೂಡ ರಾಮದಾಸ್ ಬಿಜೆಪಿಯಲ್ಲಿ ಬಿಜೆಪಿಯ ಪಕ್ಷದ ಬಲವರ್ಧನೆಗೆ ಸಾಕಷ್ಟು ಶ್ರಮಿಸ್ತಿದ್ದಾರೆ ಆದ್ರೂ ಕೂಡ ಈ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕೂಡ ಅವರು ಮೂರು ಬಾರಿ ನಾಲ್ಕು ಬಾರಿ ಶಾಸಕರಾಗಿದ್ರು ಕೂಡ ಅವರಿಗೆ ಸಚಿವ ಸ್ಥಾನದಿಂದ ವಂಚಿತರಾಗ್ತಾ ಬಂದಿದ್ದಾರೆ ಆ ಒಂದು ಕೊರಗನ್ನ ಅವರು ಹಿಮ್ಮೆಟ್ಟಿಸಿಕೊಂಡು ಅವರು ಅವರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಜೊತೆಗೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ಅವರು ತೊಡಗಿಸಿಕೊಂಡಿದ್ರು ಕೂಡ ವ್ಯವಸ್ಥಿತವಾಗಿ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಶಾಸಕ ರಾಮದಾಸ್ ಅವರಿಗೆ ಕೆಆರ್ ಕ್ಷೇತ್ರ ಟಿಕೆಟ್ ತಪ್ಪಿಸ್ಬೇಕು ಅಂತ ಸಾಕಷ್ಟು ಒಂದು ನೋಡಿದ್ವಿ ಪರೋಕ್ಷವಾಗಿ ನೋಡಿದಿವಿ ಒಂದು ತಂತ್ರಗಳು ನಡೀತಾನೆ ಒಳಸಂಚು ನಡೀತಾನೆ ಆದ್ರೆ ಸಂದರ್ಭದಲ್ಲಿ ಮಹಾರಾಜ ಕಾಲೇಜು ಮೈದಾನದ ವೇದಿಕೆಯಲ್ಲಿ ಯಾರು ಊಹಿಸಲಾಗದಂತಹ ಒಂದು ಅನಿರೀಕ್ಷಿತ ಒಂದು ಘಟನೆ ನಡೀತದೆ ಆ ಒಂದು ಘಟನೆ ಏನಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಾಸಕ ರಾಮದಾಸ್ ಅವ್ರನ್ನ ಒಂದು ರೀತಿ ಆಪ್ತತೆಯಿಂದ ಬರಮಾಡ್ಕೊಳ್ತಾರೆ ಬರಮಾಡಿಕೊಂಡು ತೀವ್ರ ಒಂದು ಆಪ್ತತೆಯಿಂದನೇ ಅವ್ರಿಗೆ ಬೆನ್ನಿಗೆ ಗುದ್ದಿ ಏನೋ ಒಂದು ಪಿಸು ಪಿಸು ಒಂದು ಮಾತಾಡ್ಕೋತಾರೆ ಏನು ಅಂತ ಅದು ರಾಮದಾಸ್ ಅವರು ಹೇಳ್ತಾ ಇಲ್ಲ ಅದೇ ಅದು ಪ್ರಧಾನಿ ಮೋದಿ ಮತ್ತು ರಾಮದಾಸ್ ಇಬ್ರುಗ್ ಮಾತ್ರ ಗೊತ್ತಿದೆ ಆ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಎಲ್ಲೋ ಒಂದ್ ಕಡೆ ರಾಮದಾಸು ಎಷ್ಟೇ ಮೌನವಾಗಿದ್ದರೂ ಕೂಡ ಅವರು ಹೈಕಮಾಂಡ್ ಮಟ್ಟದಲ್ಲಿ ಇವಾಗಲೂ ಕೂಡ ಪವರ್ಫುಲ್ ಲೀಡರ್ ಅನ್ನೋದು ನಿನ್ನೆ ಒಂದು ರಾಜಕೀಯ ಬೆಳವಣಿಗೆ ಮುಖಾಂತರ ಸಾಬೀತಾಗಿದೆ ಅದು ಎಲ್ಲ ಒಂದ್ ಕಡೆ ಅವ್ರ ವಿರೋಧಿಗಳಿಗೂ ಒಂದು ರೀತಿಯಾದ ಪಾಠ ಅಂತ ಹೇಳ್ಬೋದು ಉತ್ತರ ಅಂತಲೇ ಹೇಳ್ಬೋದು ಯಾಕಂದ್ರೆ ರಾಮದಾಸ್ನ ವಿರೋಧಿಸ್ಕೊಂಡು ಬಂದಿರೋ ಬರ್ತಾ ಇರೋ ಗುಂಪು ನಾವು ಹಲವಾರು ವರ್ಷಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಅವರು ಶಾಸಕರಾಗಿರ್ಲಿ ಇಲ್ಲದೆ ಹೋಗ್ಲಿ ರಾಮದಾಸ್ನವರ ತುಳಿಬೇಕು ಅಂತ ಒಂದು ಗುಂಪು ನಿಂತೇ ಇದೆ ಬಿ ಜೆ ಅವರೆಲ್ರಿಗೂ ಕೂಡ ನಿನ್ನೆ ಮೋದಿ ಅವರು ನಡ್ಕೊಂಡಂತಹ ರಾಮದಾಸ್ ಜೊತೆ ಆಪ್ತತೆಯನ್ನು ನಡ್ಕೊಂಡದನ್ನು ನೋಡಿ ಅವರೆಲ್ಲರಿಗೂ ಕೂಡ ಈಗ ಒಂದು ರೀತಿ ಎಚ್ಚರಿಕೆ ಸಂದೇಶ ಅಂತ ಹೇಳ್ಬೋದು ಯಾಕಂದರೆ ರಾಮದಾಸ್ ಒಂದು ರೀತಿ ಬಿ ಜೆ ಪಿ ನಲ್ಲಿ ಇವಾಗ ಸಚಿವರು ಇಲ್ಲದೆ ಇರ್ಬೋದು ಆದರೂ ಕೂಡ ಅವರು ಹೈಕಮಾಂಡ್ ಮಟ್ಟದಲ್ಲಿ ಅದೇ ಮೋದಿಗೆ ಅಷ್ಟು ಹತ್ತಿರದಲ್ಲಿದ್ದಾರೆ ಅನ್ನೋ ಒಂದು ಸಂದೇಶ ನಿನ್ನೆ ರವಾನೆಯಾಗಿದೆ ಈ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ರಾಮದಾಸ್ಗೆ ಕೂಡ ಗುರುತರ ಜವಾಬ್ದಾರಿ ಸಿಗ್ಬೋದು ಯಾಕಂದ್ರೆ ಇನ್ನೇನು ಚುನಾವಣೆ ಬರ್ತದೆ ಮುಂದಿನ ವರ್ಷ ಆ ಒಂದು ಸಂದರ್ಭದಲ್ಲಿ ರಾಮದಾಸ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ನೋಡಿದೀವಿ ಅವರು ಇಡೀ ಜಿಲ್ಲೆಯನ್ನು ಇದ್ರು ಇಡೀ ಜಿಲ್ಲೆಯನ್ನು ಸುತ್ತುವ ಮುಖಾಂತರ ಪಕ್ಷದ ಬಲವರ್ಧನೆಗೆ ಮುಂದಾಗ್ತಾ ಇದ್ರು ಆದರೆ ಇವಾಗ ಬೇರೆಯವರು ಅಂದ್ರೆ ಎಷ್ಟು ಸಂಶಕರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅವರು ಅವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ರಾಮದಾಸ್ ಅವರನ್ನ ಯಾರು ಕೂಡ ನಿರ್ಲಕ್ಷಿಸುವಂತಿಲ್ಲ ಯಾಕಂದ್ರೆ ಅವರು ಬಿಜೆಪಿ ಮಟ್ಟದಲ್ಲಿ ಅದರಲ್ಲೂ ಮೋದಿಯ ಆಪ್ತ ವಲಯದಲ್ಲಿ ಸಾಕಷ್ಟು ಪವರ್ಫುಲ್ ಅನ್ನೋದು ನಿನ್ನೆ ಒಂದು ಬೆಳವಣಿಗೆಯಿಂದ ಸಾಬೀತಾಗಿದೆ